ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಇದೊಂದು ನೇಮಕಾತಿ ಆಗಿದೆ. ಇಲ್ಲಿ ಗ್ರೂಪ್ ಡಿ ಹುದ್ದೆ ನಡೆಸಿದ್ದಾರೆ. ವೇತನ ಬಂದುಬಿಟ್ಟು 17,000 42,000 ಸ್ಯಾಲರಿ ಇರುತ್ತೆ. ಇಲ್ಲಿ 10ನೇ ತರಗತಿ 12ನೇ ತರಗತಿ ಪಾಸ್ ಆದರೆ ಉದ್ಯೋಗ ಅರ್ಜಿ ಸಲ್ಲಿಸ್ಬೋದು. ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಾಗಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದಂಗೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೂಡ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೂ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇನ್ನೇ ವಿಷಯಕ್ಕೂ ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಆಡಳಿತ ತರಬೇತಿ ಸಂಸ್ಥೆ. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಇರತಕ್ಕಂಥ ನೇಮಕಾಯಿತಿ ಆಗಿದೆ. ಇವಾಗ ಆಫೀಸಿಯಲ್ ಮತ್ತು ನೋಟಿಸ್ ನೋಡಿ ನಿರ್ಮಿತಿ ಅಂತ. ನೋಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರ ಆಡಳಿತ ತರಬೇತಿ ಸಂಸ್ಥೆ ಕೊಟ್ಟಿದ್ದಾರೆ. ಇಲ್ಲಿ ನೇಮಕಾತಿ ಸೂಚನೆ ಕೊಟ್ಟಿದ್ದಾರೆ. ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಇಲ್ಲಿ ಖಾಲಿರುವ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಜಾತಿ ಬಗ್ಗೆ ಇಲ್ಲಿ ಹುದ್ದೆಗಳು ಬಂದುಬಿಟ್ಟು ಯಾವ ರೀತಿ ಇದೆ ಅಂದರೆ, ಮೊದಲನೇದಾಗಿ ಇಲ್ಲಿ ಬೆರಳುಚಗಾರ ಒಂದು ಹುದ್ದೆ ಖಾಲಿದೆ ಭ್ರಷ್ಟಾಚಾರ ಜಾತಿಗೆ, ಮತ್ತು ಗ್ರೂಪ್ ಡಿ ಹುದ್ದೆಗಳು ಮಹಿಳೆಯರಿಗೆ ಒಂದು ಹುದ್ದೆ ಖಾಲಿದೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಬಂದು ಕೊಟ್ಟಿದ್ದಾರೆ. ಇದು ವೆಬ್ಸೈಟ್ ಮೂಲಕ ನೀವು ಆರಂಭ ದಿನಾಂಕ 16/1/2024 ಕೊನೆ ದಿನಾಂಕ 15/2/2024 ಆಗಿರುತ್ತೆ ಇಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದಾದ್ರೂ ತೊಂದರೆ ಆದರೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬೇಕಂತ ಕೊಟ್ಟಿದ್ದಾರೆ. ಇನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು, ಖುದ್ದಾಗಿ ಯಾವುದೇ ರೀತಿ ಪೋಸ್ಟ್ ಮೂಲಕ ಅರ್ಜಿ ಕಳಿಸ್ಬಾರಂತ ಕೊಟ್ಟಿದ್ದಾರೆ. ಇನ್ನು ಪರೀಕ್ಷೆ ಶುಲ್ಕ ಬಂದುಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಹತಾ ಷರತ್ತು ಬಂದುಬಿಟ್ಟು ಭಾರತೀಯ ನಾಗರಿಕನಾಗಿರಬೇಕು, ಒಬ್ಬ ಜೀವಂತ ಪತ್ನಿಗೆ ಅಂತ ಹೆಚ್ಚು ಮಂದಿ ಹೊಂದಿರುವಂಥ ಇರುತ್ತೆ. ಓದ್ಕೊಳ್ಳೆಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ. ಅರ್ಹತೆ ಬಗ್ಗೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಬೆರಳುಚಗಾರ ಹುದ್ದೆಗಳಿಗೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಮತ್ತು ಕನ್ನಡ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಹಿರಿಯ ಬೆರಳಚ್ಚು ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅವರಿಗೆ ಸ್ಯಾಲರಿ ಬಂದುಬಿಟ್ಟು 21,400 to 42,000 ಸ್ಯಾಲರಿ ಇರುತ್ತೆ. ಇನ್ನು ಗ್ರೂಪ್ ಡಿ ಹುದ್ದೆಗಳಿಗೆ 17,000-28,905 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಈ ಹುದ್ದೆಗಳಿಗೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ, ಅವರು ಅಪ್ಲೈ ಮಾಡಬೇಕು. ಇನ್ನು PUC ಮತ್ತು SSLC ಪರೀಕ್ಷೆಗೆ ತತ್ಸಮಾನ ವಿದ್ಯಾರ್ಥಿ ಎಂದರೆ ಸರ್ಕಾರ ಸುತ್ತುವಳಿಯಲ್ಲಿ ಈ ನಂಬರ್ ಕೊಟ್ಟಿದ್ದಾರೆ, ಈ ಪ್ರಕಾರ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಪಿಂಚಣಿ ಸೌಲಭ್ಯ ಇದೆ ಎಂದು ಕೊಟ್ಟಿದ್ದಾರೆ. ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷದಿಂದ 40 ವರ್ಷ ಒಳಗಿದ್ದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದು ಅವರ SSLC ಮಾರ್ಕ್ಸ್ಗಳಲ್ಲಿ ಇರುತ್ತಿರಬೇಕಂತ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತು. ಇನ್ನು ಜಾತಿ ಮೀಸಲಾತಿಯಲ್ಲಿ SC ST ಅವರಿಗೆ ಅಷ್ಟೇ ಇರತಕ್ಕಂಥ ಉದ್ಯೋಗವಾಗಿದೆ, ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ್ಯಾವ ಇದೆ ಅಂತ. ಇನ್ನು ಕನ್ನಡ ಭಾಷೆ ಇಲ್ಲಿ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿರುವ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನು ಹೊರಬೇಕಂತ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ಬಂದುಬಿಟ್ಟು ಕರ್ನಾಟಕ ನಾಗರಿಕ ಸೇವೆಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿ ಮೀಸಲಾದ ಭರ್ತಿ ಮಾಡಿದ ಖಾಲಿ ಹುದ್ದೆಗಳಿಂದ ಕೊಟ್ಟಿದ್ದಾರೆ. ಇಲ್ಲಿ ಬೆರಳುಚಗಾರ ಹುದ್ದೆ ಮೇಲೆ ತಿಳಿಸಿರುವ ಪ್ರಥಮ ಪಟ್ಟಿ ಹಾಗೂ ದ್ವಿತೀಯ ಪಟ್ಟಿ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಅರ್ಹತಾದಾಯಕ ಪರೀಕ್ಷೆಗಳಲ್ಲಿ ಪಡೆದಿರುವ ಶೇಕಡಾವಾರುಗಳ ಅಂಕಗಳ ಆಧಾರದ ಮೇಲೆ 1:2 ಅನುಪಾತ ಮೇಲೆ ಕೌಶಲ್ಯ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಿದ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋದು ಅದನ್ನು ಕೂಡ ಕೊಟ್ಟಿದ್ದಾರೆ. ಮೂಲ ದಾಖಲಾತಿಗಳ ಬಗ್ಗೆ ಪರಿಶೀಲನೆ ಕೊಟ್ಟಿದ್ದಾರೆ. ಪ್ರಮುಖ ಸೂಚನೆ ಕೊಟ್ಟಿದ್ದಾರೆ, ಇದು ಜಾತಿ ಮೀಸಲಾತಿಗೆ ಕೊಟ್ಟಿದ್ದಾರೆ. ನೀವು ಎಲ್ಲೂ ಡಾಕ್ಯುಮೆಂಟ್ ಏನು ನೋಡ್ಕೋಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ಹೆಚ್ಚುವರಿ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಸುಮಾರು 10 ಪೇಜ್ ಬೇರೆ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ, ಒಂದು ಸರ್ಚ್ ಹಾಕಿ ನೀವು ನೋಡ್ಕೋಬೋದು. ಇಲ್ಲಿ ಯಾವ್ಯಾವ ಕಾಸ್ಟ್ ಏನು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಸಹಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅನುಬಂಧ ಅಂತ ಕೊಟ್ಟಿದ್ದಾರೆ. ಬೆರಳುಚಗಾರ ಕೌಶಲ್ಯ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂದರೆ, ಕನ್ನಡ ಬೆರಳುಚ್ಚು ವೇಗ ಕೌಶಲ್ಯ 34, ಅಂದರೆ ಒಂದು ನಿಮಿಷಕ್ಕೆ 34 ಟೈಪ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪಠ್ಯಾಂಶಗಳು 1700 ಒತ್ತುಗಳು 5 ಒತ್ತುಗಳಿಗೆ 1 ಪದ 3×4×5 ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ, ಓದ್ಕೊಂಡು ಅಪ್ಲೈ ಮಾಡೋದು. ಇನ್ನು ಇದು ಅರ್ಜಿ ಸಲ್ಲಿಸುವ ಲಿಂಕ್ ಆಗಿದೆ, ಎಲ್ಲ ಲಿಂಕನ್ನು ವಿಡಿಯೋಗಳಿಗೆ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿದೆ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.